ಇವತ್ತು ಕುಮಾರಣ್ಣ ಅವರು ಏನೇನೋ ಹೇಳ್ತಾ ಇದ್ದಾರೆ. ಇವತ್ತು ಬಿಜೆಪಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ, ವಿಜೇಂದ್ರ ಅವ್ರ ಫಾಲೋವರ್ಸ್, ಕುಮಾರಣ್ಣ ಅವರೇ ಬಿಜೆಪಿ ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ನವರಲ್ಲ, ನಿಮ್ಮ ಕುಟುಂಬದ ಏನು ಪೆನ್ ಡ್ರೈವ್ ಇದೆ ಅಲ್ಲ 1,00,000 ಪೆನ್ ಡ್ರೈವ್ ಅವರು ಕಾಂಗ್ರೆಸ್ ಅವರಲ್ಲ, ಬಿಜೆಪಿ ಅವ್ರು ಹಂಚಿದ್ದು, ವಿಜೇಂದ್ರ ಅವರ ಚೇಲಗಳು ಹಂಚಿದ್ದು ಅಂತ ಹೇಳ್ತಾ ಇದಾರಲ್ಲ. ಆದ್ರೂ ಇವತ್ತು ಅವ್ರ ಜೊತೆ ವೇದಿಕೆ ಹಂಚ್ಕೊತಾ ಇದ್ರಲ್ಲ, ಕುರ್ಚಿ ಬಗ್ಗೆ ಅಷ್ಟಾಸನ ನಿಮ್ಗೆ, ನಿಮ್ಮ ಕುಟುಂಬದ ಸ್ವಾಭಿಮಾನವನ್ನ ಬಿಟ್ಟು ಇವತ್ತು ಯಾರು ನಿಮ್ಮ ಕುಟುಂಬದ ಹೆಸರನ್ನ ಸರ್ವನಾಶ ಮಾಡಕ್ ಹೋಗಿದ್ರು ಅಂತವ್ರ ಜೊತೆ ನೀವು ವೇದಿಕೆ ಹಂಚ್ಕೊತಾ ಇದ್ದೀರಾ, ಕೈ ಮೇಲೆ ಕೈ ಮಿಲಾಯಿಸ್ಕೊಂಡು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಾ ಸ್ವಾಮಿ, ಅದನ್ನ ತಿಳಿಸ್ಬೇಕು ನಮ್ಗೆ. ತಾವು ಆಲಿಸ್ಬೇಕಾಗ್ತಾ ಇದೆ, ಯಾಕಂದ್ರೆ ಇವತ್ತು ವಿಜೇಂದ್ರ ಅವರಿರ್ಬೋದು, ಕುಮಾರಸ್ವಾಮಿ ಅವರಿರ್ಬೋದು, ಇದು ಮೈಸೂರು ಚಲೋ ಪಾದಯಾತ್ರೆ ಮಾಡ್ತಾ ಇರೋದು ಲಾಂಚ್ ಪ್ಯಾಡ್ಗೋಸ್ಕರ. ಯಾರು ಲಾಂಚ್ ಪ್ಯಾಡು? ವಿಜೇಂದ್ರ ಅವ್ರ ಲಾಂಚ್ ಪ್ಯಾಡು, ನಿಖಿಲ್ ಕುಮಾರಸ್ವಾಮಿ ಲಾಂಚ್ ಪ್ಯಾಡು, ಅಶೋಕ್ ಅಣ್ಣನ ಲಾಂಚ್ ಪ್ಯಾಡ್ ಇದು. ಅದು ಬಿಟ್ರೆ ಯಾವುದು ಒಂದು ದಾಖಲೆಯನ್ನ ತೋರಿಸಿದ್ರ ಹೇಳಿ ಇವತ್ತು ನಮ್ಗೆ ಒಂದು ದಾಖಲೆಯನ್ನ. ವಿಜೇಂದ್ರ ಅವರು ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ರಲ್ಲ, ಅಥವಾ ಬಿಜೆಪಿ ಅವ್ರು ಮಾಡ್ತಾ ಇದ್ರಲ್ಲ, ಅವಾಗ ಯಾಕೆ ಮಾಡಿಲ್ಲ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅನುದಾನ ಕೊಟ್ಟಿಲ್ಲ ಅಲ್ಲ, ಅನ್ಯಾಯ ಆಯ್ತಲ್ಲ, ಅವಾಗ ಯಾಕೆ ಪಾದಯಾತ್ರೆ ಮಾಡಿಲ್ಲ? PSI ಸ್ಕ್ಯಾಮ್ ಆಯ್ತಲ್ಲ, ಅವಾಗ ಯಾಕೆ ಪಾದಯಾತ್ರೆ ಮಾಡಿಲ್ಲ? 140 ಕೋಟಿ ರೂಪಾಯಿ ಗಂಗಾ ಕಲ್ಯಾಣ ಹಗರಣ, ಇವತ್ತು ದಲಿತರ ದೀನ ದಲಿತರ SC ST ಅವರ ಹಣವನ್ನ ನುಂಗಿದಲ್ಲ, ಅವಾಗ ಯಾಕೆ ಪಾದಯಾತ್ರೆ ಮಾಡಿಲ್ಲ? ಭೂಮಿ ಅಭಿವೃದ್ಧಿ ನಿಗಮದಲ್ಲಿ 70,000 ಕೋಟಿ ರೂಪಾಯಿ ಹಗರಣ ಮಾಡಿದ್ರಲ್ಲ, ಅವಾಗ ಯಾಕೆ ಪಾದಯಾತ್ರೆ ಮಾಡಿಲ್ಲ? ದೇವರಾಜರ ಸ್ಟ್ರಕ್ ಟರ್ಮಿನಲ್ ಅಲ್ಲಿ ನುಂಗಿದ್ರಲ್ಲ, ನೇರವಾಗಿ BJP ಶಾಸಕರು ಜೈಲಿಗೆ ಹೋದ್ರಲ್ಲ, ಅವಾಗ ಯಾಕೆ ಪಾದಯಾತ್ರೆ ಮಾಡಿಲ್ಲ? ನೀವು ಇವತ್ತು ಬಿಟ್ಕಾಯ್ ಆದಾಗ ಯಾಕೆ ಪಾದಯಾತ್ರೆ ಇಲ್ಲ? 4,000 ಕೋಟಿ ರೂಪಾಯಿ SCP TSP ಹಣ ತಾವು ಡೈವರ್ಟ್ ಮಾಡಿದಾಗ ಯಾಕೆ ಮಾಡಿಲ್ಲ? ಬಸವಣ್ಣನ ಅವರ ಏನು ಪಾಠ ಪಠ್ಯ ಪುಸ್ತಕದಿಂದ ಬಿಟ್ಟಾಗ ವಿಜೇಂದ್ರ ಅವರೇ, ಅವಾಗ ಯಾಕೆ ನೀವು ಪಾದಯಾತ್ರೆ ಮಾಡಿಲ್ಲ? ಇವತ್ತು ನೀವು ಪಾದಯಾತ್ರೆ ಮಾಡ್ತಾ ಇರೋದು ಯಾವ ಪುರುಷಾರ್ಥಕ್ಕಾಗಿ ಗೊತ್ತಿಲ್ಲ. ಒಂದು ದಾಖಲೆ ತೋರಿಸ್ಬಿಡಿ, ಇಂಥ ಒಂದು ದಾಖಲೆ ಇದೆ, ಇಂಥ ಒಂದು ಪುರಾವೆ ಇದೆ, ಇದು ಇಲ್ಲೀಗಲ್ ಆಗಿದೆ ಅಂತ ತೋರಿಸ್ಬಿಡಿ, ಅವಾಗ ಒಪ್ತೀವಿ ಇವತ್ತು. ಆದ್ರಿಂದ ಇದು BJP ಅವರ ಹೈಕಮಾಂಡಿಗೆ ಮನವೊಲಿಸಿಕ್ಕೆ ಇವತ್ತು ನೀವು ಮಾಡ್ತಾ ಇರುವಂತ ಪಾದಯಾತ್ರೆ.